ಹೇಳ್ತೀನಿ ಆ ವಿಡಿಯೋದಲ್ಲಿ ನಾವೇನ್ ತೋರಿಸ್ಕೊಡ್ತೇವೆ ಅಂತ ಹೇಳಿದ್ರೆ, ಸೊ ಹ್ಯಾಂಡ್ ಚಾರ್ಜರ್ ಕ್ಯಾಚ್ ಮಾಡಿದಾಗ ಯಾವ ಥರ ಡಿಫೆನ್ಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದೀವಿ. ಸೊ ಕಾಮನ್ ಆಗಿ ಸ್ಟ್ರೀಟ್ ಅಲ್ಲಿ ಏನ್ ಮಾಡ್ತಾರೆ, ಸೊ ಕ್ಯಾಚ್ ಮಾಡ್ತಾರೆ ಆ ಟೈಮಲ್ಲಿ ಯಾವ ಥರ ಡಿಫೆನ್ಸ್ ಮಾಡ್ಬೇಕು ಅಂತ ಹೇಳ್ತೀನಿ. ಸೊ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಏನಂತ ಹೇಳಿದ್ರೆ, ಸೊ ರೈಟ್ ಹ್ಯಾಂಡ್ ಟು ರೈಟ್ ಹ್ಯಾಂಡ್ ಅಂದ್ರೆ ಅವ್ರು ನಮ್ಮ ರೈಟ್ ಹ್ಯಾಂಡ್ ಹಿಡಿದಿರ್ತಾರೆ, ಅವಾಗ ಯಾವ ಥರ ಡಿಫೆನ್ಸ್ ಮಾಡ್ಕೋಬೇಕು ಅಂತ ಹೇಳಿ ತೋರಿಸಿದೆ ನಾನು ನಿಮಗೆ ಈ ಟೆಕ್ನಿಕ್ಸು. ಆ ಪ್ರೀವಿಯಸ್ ನೀವು ವಿಡಿಯೋ ನೋಡಿ, ಈ ವಿಡಿಯೋ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನೋಡಿ, ತುಂಬ ಪ್ರಾಕ್ಟಿಕಲ್, ತುಂಬ ಕಾಮನ್ ಸೀಟ್ ಅಟ್ಯಾಕ್ಸ್ ಇದು, ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಲೆಟ್ಸ್ ಸ್ಟಾರ್ಟ್. ಅವರ ರೈಟ್ ಹ್ಯಾಂಡ್ ಟು ನಮ್ಮ ಲೆಫ್ಟ್ ಹ್ಯಾಂಡ್ ಅಂದ್ರೆ ಆಪೋಸಿಟ್ ಹ್ಯಾಂಡ್ ಇದ್ದಾಗ ಯಾವ ತರ ಡಿಫೆನ್ಸ್ ಮಾಡ್ಕೋಬೇಕು ಅಂತ ಹೇಳ್ತಿರೋದು. ಸೊ ನೀವು ಫಸ್ಟ್ ಸಿಂಪಲ್, ತುಂಬಾ ಸಿಂಪಲ್ ಟೆಕ್ನಿಕ್ಸ್ ಇದು, ಸೊ ಈಸಿ ಇರುತ್ತೆ ಕೂಡ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ನಾನು ಹೇಳ್ತೀನಿ, ನೀವು ಯಾವ್ದಾರ ಪೋಸ್ಟರ್ ನಿಂತಿದ್ರು ಕೂಡ ಇನ್ ಕೇಸ್ ಈ ಪೋಸ್ಟರ್ ಇರ್ತೀರ ಅಂದ್ರೆ ಬೇಗ ಫೈಟಿಂಗ್ ಸ್ಟಾನ್ಸ್ ಅಲ್ಲಿ ಬಂದ್ಬಿಡ್ಬೇಕು ನೀವು. ಓಕೆ, ಸೊ ಫಸ್ಟ್ ಏನ್ ಮಾಡ್ಬಿಡ್ತೀರಾ, ಈ ಸ್ಟಾಂಡ್ಸ್ ಬಂದ ತಕ್ಷಣ ಏನ್ ಮಾಡ್ಬೇಕು ನೋಡಿ ಇವಾಗ ಸಿಂಪಲ್. ಓಕೆ, ಸೊ ನೀವು ಅಪ್ಪರ್ ಆಂಗಲ್ ಅಲ್ಲಿ ಅಂದ್ರೆ ನೋಡಿ ಟೈಟ್ ಆಗಿ ಹಿಡಿದಿರ್ತಾರಲ್ಲ, ಟೈಟ್ 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 ನೋಡಿ, ಇಷ್ಟು ಟೈಟ್ ಹಿಡಿದಿದ್ದಾರೆ ಹೇಳ್ತಿರೋದು. ಸೊ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಫೋರ್ ಆರ್ಮ್ಸ್ ನೋಡಿದ್ರೆ. ಓಕೆ, ಸೊ ಇಷ್ಟು ಟೈಟ್ ಹಿಡಿದಿರ್ತಾರ, ನೀವೇನು ಸಿಂಪಲ್ ಟೆಕ್ನಿಕ್ಕು, ನೀವೇನು ಅಪ್ಪರ್ ಆ್ಯಂಗಲ್ ಅಲ್ಲಿ ಕರೆಕ್ಟಾಗಿ ಹಿಡ್ಕೊಳ್ಳೋದು ನಿಮ್ಮ ಅಪೋಸಿಟ್ ಸೈಡ್. ಓಕೆ, ಸೊ ದಿಸ್ ಓಕೆ ಟೈಟ್ 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 ನೋಡಿ ಇವಾಗ, ಯಾಕಂದ್ರೆ ಫೋರ್ ಫಿಂಗರ್ಸು ಪ್ಲಸ್ ಫಾರ್ಮ್ ಎಲ್ಲ ಕಂಪ್ಲೀಟ್ ಆಗಿ ಕೆಳಗಡೆ ಗ್ರಿಪ್ ಇರುತ್ತೆ, ಅಂದ್ರೆ ನೀವು ಈ ತರ ಎಸ್ಕೇಪ್ ಆಗೋದ್ರೆ ವರ್ಕ್ ಆಗಲ್ಲ. ಸೊ ನೀವು ನೋಡಿ ಈ ಟೆಕ್ನಿಕ್ ಹೋಗೋದಷ್ಟು ಹಂಗಂತೇಳಿ ನೀವು ಸುಮ್ಮನೆ ಹೋದ್ರೆ ಬರಲ್ಲ. ಓಕೆ, ಈ ಆ್ಯಂಗಲ್ ಹೋಗ್ಬೇಕು ನೋಡಿ, ಈ ಆ್ಯಂಗಲ್ ನಿಮ್ಮ ರಿಪ್ ಸಪೋರ್ಟ್ ಆದ್ರೆ ತಗೊಂಡ್ಬಿಟ್ಟು ಹೋಗ್ಬೋದು, ಏನೇನು ತೊಂದರೆ ಇಲ್ಲ. ಓಕೆ ನೋಡಿ, ಇನ್ನೊಂದ್ಸಲ ನೋಡ್ಕೊಳ್ಳಿ, ಟೈಟ್ 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 ಎಸ್ ಗುಡ್ ಇಟ್ ಮೂಮೆಂಟ್ ಹಿಂಗೆ ಹೋಗ್ಬೇಕಿತ್ತ ಫಾಸ್ಟ್ ಆಗಿ. ಓಕೆ, ಅದೇ ತರ ಸೆಕೆಂಡ್ ಟ್ರಿಕ್ ತೋರಿಸ್ತೀನಿ ನೋಡ್ಕೊಳ್ಳಿ. ಇವಾಗ ಸೇಮ್ ಅಟ್ಯಾಕ್ ಅಲ್ಲಿ ಯಾವ್ದು ಡಿಫೆನ್ಸ್ ಮಾಡ್ಕೋಬೇಕು ಅಂತಂದ ಹೇಳಿ ನೋಡಿ. ಇವಾಗ ಇದಕ್ಕಿಂತ ಸಿಂಪಲ್ ಟೆಕ್ನಿಕ್ಸು ನೋಡಿ, ಈ ಮೂಮೆಂಟ್ ಹಿಂಗೆ ಇರ್ತೀರಾ ಅಂತ ತಿಳ್ಕೊಳ್ಳಿ. ಇವಾಗ ಓಕೆ, ನೀವೇನ್ ಮಾಡ್ಬೇಕು, ನಿಮ್ಮ ಹ್ಯಾಂಡ್ಸ್ ನೀವೇ ಕ್ಯಾಚ್ ಮಾಡ್ತೀರಾ. ಓಕೆ, ನಿಮ್ಮ ಹ್ಯಾಂಡ್ ನೀವೇ ಕ್ಯಾಚ್ ಮಾಡ್ತೀರಾ. ಸೊ ಅಪ್ಪರ್ ಡೈರೆಕ್ಷನ್ ಅಲ್ಲಿ ಹೋಗ್ತೀರಾ. ನಾನು ಯಾವಾಗ ಅಷ್ಟು ಹೇಳ್ತಿರೋದು, ನಿಮಗೆ ಅವ್ರ ಅಪೋನೆಂಟ್ ವೀಕ್ನೆಸ್ ಟಾರ್ಗೆಟ್ ಮಾಡಬೇಕು. ವೀಕ್ನೆಸ್ ಅಂತ ಹೇಳಿದ್ರೆ, ಸೊ ಈ ಕಡೆ ತುಂಬ ಸ್ಟ್ರೆಂತ್ ಇರುತ್ತೆ, ತುಂಬ ಹಾರ್ಡ್ ಇರುತ್ತೆ. ಸೊ ಈ ಥರ ಡಿಫೆನ್ಸ್ ಮಾಡಿದ್ರೆ ಏನೊಂದು ವರ್ಕ್ ಆಗೋದಿಲ್ಲ. ನೀವೇನು ಮಾಡಬೇಕು, ಸೊ ಈ ಮೇಲ್ಗಡೆ ತಂಬಷ್ಟು ಸಪೋರ್ಟಿವ್ ಇರುತ್ತೆ. ಓಕೆ, ಸೊ ನೀವೇನು ಮಾಡಬೇಕು, ಇದನ್ನು ಟಾರ್ಗೆಟ್ ಮಾಡಬೇಕು. ಸೊ ನೀವು ಟೈಟ್ 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 ನೋಡಿ, ಹಿಂಗೆ ಇರ್ತೀರಲ್ಲ. ಸೊ ಏನು ಮಾಡಬೇಕು, ಟೈಟ್ ಹೇಳ್ಕೊಳ್ತೀರಾ. ಓಕೆ, ಕರೆಕ್ಟಾಗಿ ಆಪೋಸಿಟು ಕರೆಕ್ಟಾಗಿ ಅದೇ ಆ್ಯಂಗಲಲ್ಲಿ ಹೋಗ್ಬೇಕು. ಗುಡ್ ಇಟ್ ನೋಡ್ಕೊಳ್ಳಿ. ಇವಾಗ ಇನ್ನೊಂದ್ಸಲ ಸ್ಲೋ ತೋರಿಸ್ತೀನಿ ನೋಡಿ. ಇವಾಗ ಫಾಸ್ಟ್ ಮೂಮೆಂಟ್ ತೋರಿಸ್ತೀನಿ ನೋಡಿ. ಇವಾಗ ಗುಡ್ ಇಟ್ ತುಂಬ ಸಿಂಪಲ್ ಟೆಕ್ನಿಕ್ ಇದು, ಸಖತ್ತ ವರ್ಕ್ ಆಗುತ್ತೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ. ಅದೇ ರೀತಿ ನಾನು ಥರ್ಡ್ ಟ್ರಿಕ್ ತೋರಿಸ್ತೀನಿ, ಯಾವ ಥರ ಡಿಫೆನ್ಸ್ ಮಾಡ್ಕೋಬೇಕು. ಇನ್ನೊಂದು ಟೆಕ್ನಿಕ್ಸ್ ಇದೆ ಇವಾಗ, ಸೊ ಸೇಮ್ ಅಟ್ಯಾಕ್ ಅಲ್ಲೇ ಕೂಡ ನೋಡ್ಕೊಳ್ಳಿ. ಇವಾಗ ಸೊ ಮೂಮೆಂಟ್ ನೋಡಿ, ಈಗ ಎಷ್ಟೊತ್ತಿಗೆ ಏನು ಮಾಡಿದ್ರಿ, ಬರೀ ಬಿಡ್ಸ್ಕೊಳ್ತಾ ಇದ್ರಿ, ನೀವು ಡಿಫೆನ್ಸ್ ಮಾಡ್ಕೊಳ್ತಾ ಇದ್ರಿ. ಓಕೆ, ಎಸ್ಕೇಪ್ ಆಗ್ತಾ ಇದ್ರಿ. ಇವಾಗ ನೀವು ಏನು ಮಾಡ್ಬೇಕಂದ್ರೆ ಅವನ ಯಾವ ಥರ ಲಾಕ್ ಮಾಡ್ತೀರಾ ಅಂತ. ಓಕೆ, ಹೇಳ್ತಿರೋದು ಅವನ ಕೃಷ್ಣ ಕ್ಯಾಚ್ ಮಾಡ್ತೀರಾ ಟೈಟಾಗಿ. ಓಕೆ, ಟೈಟಾಗಿ ಕ್ಯಾಚ್ ಮಾಡ್ಬಿಟ್ಟು ಏನು ಮಾಡ್ತೀರಾ, ಸೊ ನಿಮ್ಮ ರೈಟ್ ಲೆಗಿಂದ ಹೇಳ್ತೀನಲ್ಲ, ನಿಮ್ಮ ರೈಟ್ ಲೆಗಿಂದ ಒಳಗಡೆ ಎಂಟ್ರ್ ಆಗಬೇಕು, ಮೇಲ್ಗಡೆ ಎತ್ಕೋಬೇಕಿದ್ದಾರೆ ನೋಡ್ಕೊಳ್ಳಿ ಸ್ಲೋಗೆ. ಓಕೆ, ರಿಟರ್ನ್ ರಿಟರ್ನ್ ರಿಟರ್ನ್. ಸೊ ಇಲ್ಲೇನು ಮಾಡ್ಬಿಡ್ತೀರಾ, ಸೊ ರಿಸ್ಕ್ನ ಕ್ಯಾಚ್ ಮಾಡ್ತೀರಾ, ಬಾಡಿ ಡೌನ್ ಆಗ್ತಾ ಹೋಗುತ್ತೆ ಅಪೋನೆಂಟ್. ಓಕೆ, ನೋಡ್ಕೊಳ್ಳಿ ಇನ್ನೊಂದ್ಸಲ ನೋಡ್ಕೊಳ್ಳಿ. ಇವಾಗ ರಿಪೀಟ್ ಮಾಡ್ತೀನಿ ನಾನು ನಿಮಗೆ ಹೇಳ್ತಿರೋದು. ಫಸ್ಟ್ ಆಫ್ ಆಲ್ ಒನ್ ಸ್ಟೆಪ್ ಟು ಒನ್ ತ್ರೀ, ನೆಕ್ಸ್ಟು ರಿಸ್ಕ್ನ ಬೆಂಡ್ ಬೆಂಡ್ ಮಾಡಬೇಕು. ಓಕೆ, ಬಟ್ ಇದನ್ನ ಸೈಮಲ್ಟೇನಿಯಸ್ ಆಗಿ ಮಾಡ್ಬೇಕು ನೀವು ನೋಡ್ಕೊಳ್ಳಿ. ಇವಾಗ ಹೊಡೆದಾಕ್ಬಿಡ್ಬೋದು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.